ಅಂದ್ರೆ ಹೆಣ್ಮಕ್ಳು ದೋಷ ಇಲ್ಲ ಚಿಕ್ಕಣ್ಣಂಗಿ ಸಿನಿಮಾದಲ್ಲಿ, ಖಂಡಿತವಾಗ್ಲೂ ಇಲ್ಲ, ಅವ್ರಿಗೆ ಮುಂಚೆಯಿಂದನೂ ಇಲ್ಲ, ಯಾವಾಗ್ಲಿಂದನೂ ಇಲ್ಲ. ಹೆಣ್ಮಕ್ಳು ಯಾರು ಶಾಪ ಹಾಕೋ ಲೆವೆಲ್ಗೆ ನಾವೇನೋ ತಪ್ಪು ಮಾಡಿಲ್ಲ. ಚಿಕ್ಕಣ್ಣ ಅವರು ಫನ್ ಮೂಮೆಂಟ್ ಹತ್ರದ್ದು ಏನಾದರೂ ಹೇಳೋದು? ಫನ್ ಮೂಮೆಂಟ್ ಏನಿಲ್ಲ, ಯಾಕಂದ್ರೆ ನಾವು ಸಿನಿಮಾ ಮಾಡುವಾಗ ಅವ್ರಿಗೆ ಸಿಕ್ಕಾಪಟ್ಟೆ ಟೇಕ್ಸ್ ತಗೊಂಡಿದ್ದೆ ಆ ಥರದ್ರಲ್ಲಿ. ಆ ಥರದ್ದು ಯಾವುದೂ ತಗೊಂಡಿಲ್ಲ. ಎಲ್ಲ ಇಲ್ಲಿ ವರ್ಕ್ ಅಂತ ಬಂದಾಗ ಬೇರೆಯವ್ರದ್ದು ಎಲ್ಲ ಬಿಡ್ರಿ, ಎಲ್ಲ ಸಾಧು ಸರಾಬುದ್ ರವಿಶಂಕರ್ ಧರ್ಮಣ್ಣ ಶಿವಕರ್ಪೇಟೆ ಇವ್ರಲ್ಲೆಲ್ಲ ಇದಾರೆ, ಅಲ್ಲೆಲ್ಲ ಪ್ರೂವ್ಡ್ ಆ್ಯಕ್ಟ್ರ್ಗಳಲ್ವಾ, ಯಾರು ಆ ಥರ ತಗೊಳ್ಳೋರು ಇಲ್ಲ ಇಲ್ಲಿ. ನನಗೆ ಇವ್ರಿಗೇನೆ ಹೊಸದು, ಯಾಕಂದ್ರೆ ನನಗೆ ಹೀರೋ ಆಗಿ ಹೊಸ್ದಿತ್ತಲ್ಲ ಫಸ್ಟ್ ಟೈಮು, ಇವರು ಹೀರೋಯಿನ್ ಆಗಿ ಫಸ್ಟ್ ಟೈಮು. ಬಟ್ ನಮ್ಗಳಿಗೆ ಎಲ್ರಿಗೂ ಡೆಡಿಕೇಶನ್ ಇತ್ತು. ನಾವು ಈಗ ಹಿಂಗೆ ಇಂಟರ್ವ್ಯೂಗಳಲ್ಲಿ ಮಜಾ ಮಾಡ್ಕೊಂಡು ಆ ಥರ ಇರ್ತೀವಲ್ಲ, ಬಟ್ ಶೂಟಿಂಗಲ್ಲಿ ಆ ಥರದ್ದು ಯಾವ ಜಾಗನೂ ಸಿಗಲೇ ಇಲ್ಲ. ಯಾಕಂದರೆ ಫಸ್ಟ್ ಟೈಮು ಪ್ರೆಷರ್, ಇವ್ರಿಗೂ ಫಸ್ಟ್ ಟೈಮು, ಹಂಗಾಗಿ ಸಿಕ್ಕಾಬಿಟ್ಟೆ ವರ್ಕ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ವಿ. ಹಂಗಾಗಿ ಯಾವುದು ಆ ಥರದ ನಾವು ಸೀರಿಯಸ್ ಆಗಿ ಮಾಡ್ತಿದ್ವಿ, ಬಟ್ ನೋಡೋ ಜನಕ್ಕೆ ಅದಷ್ಟು ಕಾಮಿಡಿ ಅನ್ಸುತ್ತೆ. ಈಗ ಆಲ್ರೆಡಿ ಒಂದು 250 ಥಿಯೇಟರ್ ಲೀಸ್ಟ್ ಕೂಡ ರೆಡಿ ಇದೆ, ಇನ್ನ ಇಷ್ಟು ಥಿಯೇಟರ್ ಬರ್ಬೋದು. ಅದೇ ಪ್ರೊಡ್ಯೂಸರು ಅದೇ ಹೇಳಿದ ಪ್ರಕಾರ ಅವರು ಇನ್ನೊಂದು 220 250 ಅಂದ್ಕೊಂಡಿದ್ದಾರೆ. ಅದೇ ದೊಡ್ಡದಲ್ವ ಸರ್, ನಾವೇನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಒಂದು 400 ಥಿಯೇಟರ್ ಹಾಕಿದ್ರೆ ಅಷ್ಟು ಜನ ಬರೋಕ್ಕೆ ಬರಲ್ಲ. ಈಗ ಅದಕ್ಕೆ ಈಗ ಸ್ಟಾರ್ಸ್ಗಳಾದರೆ ಅಷ್ಟು ಮಾಡ್ತಾರೆ, ಅವ್ರದ್ದು ಅಷ್ಟು ವರ್ಷದ ಪರಿಶ್ರಮ ಇರುತ್ತೆ. ನಮ್ಗೆ ಇದು ತುಂಬ ದೊಡ್ಡದೆ, ಇಷ್ಟಕ್ಕೆ ಬಂದರೆ ನನಗೆ ಫುಲ್ ಖುಷಿ. ಹೌದು, ಇದೇ 26 ಆರು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅದ್ರದ್ದು ಉಪಾಧ್ಯಕ್ಷನೇ ತುಂಬ ಒಂದು ಹೈಪ್ ಕ್ರಿಯೇಟ್ ಆಗಿರೋ ಸಿನಿಮಾ. ಇದೆಲ್ಲ ನೋಡಿದಾಗ ಏನು ಅನ್ಸುತ್ತೆ? ಆ ಹೈಪ್ ವರ್ತ್ ಆಗಿರೋ ಸಿನಿಮಾ ನಾವು ಮಾಡಿದ್ದೀವಿ ಅಂತ ಅನ್ಸುತ್ತೆ, ಯಾಕಂದರೆ ಜನಕ್ಕೆ ಅದೆಷ್ಟು ರೀಚ್ ಮಾಡಿಸ್ತಿದ್ದೀವಿ ಅಂದರೆ ನೀವು ಹೈಪ್ ಕ್ರಿಯೇಟ್ ಆಗಿದೆ ಅದಕ್ಕೆ ನಮ್ಮಿಬ್ರಿಗೆ ಆ್ಯಕ್ಚುಲಿ ಖುಷಿಯಾಗೋಯ್ತು ಆ ವಿಷಯ ಕೇಳಿ. ಆ ಹೈಪ್ ಅವ್ರಿಗೆ ಎಷ್ಟು ಮನಸ್ಸಲ್ಲಿ ಅವ್ರು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅದು ವರ್ತಾಗಿ ನಾವು ಸಿನಿಮಾ ಮಾಡಿದ್ದೀವಿ. ಅವ್ರು ಬಂದು ನೋಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಸಿನಿಮಾ ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ಇಡೀ ಸಿನಿಮಾ ನಗಿಸ್ತೀರಾ? ಒಂದು ಸಿನಿಮಾ ಅಂದರೆ ಏನೇನು ಮಸಾಲೆಗಳಿರಬೇಕು ಎಲ್ಲನೂ ಇದೆ, ಬಟ್ ಜಾಸ್ತಿ ಒತ್ತು ಕೊಟ್ಟಿರೋದು ಕಾಮಿಡಿಗೇನೆ. ಫಸ್ಟ್ ಸೀನಿಂದ ಕ್ಲೈಮ್ಯಾಕ್ಸ್ ಅನ್ಕೊಂಡು ಖಂಡಿತವಾಗ್ಲೂ ನಗಿಸ್ತೀವಿ. ಈಗ ನಾವು ಸಿನಿಮಾ ಮಾಡಿದ್ದೀವಿ ಹೇಳಲೇಬೇಕು, ಹಂಗಂತ ಹೇಳ್ತಿಲ್ಲ, ಬಟ್ ಆದರೂ ತುಂಬ ಚೆನ್ನಾಗಿ ಬಂದಿದೆ. ನಿಮ್ಗೆ ಇಷ್ಟ ಆಗೋ ಥರದ್ದೇ ಮಾಡಿರೋದು. ದಯಮಾಡಿ ಎಲ್ಲರೂ ಜನವರಿ 26 ಗಣರಾಜ್ಯೋತ್ಸವ ಇಲ್ಲಿ ತನಕ ಕೈ ಹಿಡಿದು ಬೆಳೆಸಿ ಪೋಷಿಸಿದ್ದೀರಾ. ಹೊಸ ವರ್ಷಕ್ಕೆ ಹೊಸ ಪ್ರಯತ್ನ, 26 ಉಪಾಧ್ಯಕ್ಷ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು, ನನ್ನ ಕಾಲೇಜ್ ಸ್ಟೂಡೆಂಟ್ಸ್ಗೂ ಇಷ್ಟ ಆಗುತ್ತೆ, ಯಾಕೆಂದರೆ ಒಂದು ಒಳ್ಳೆ ಲವ್ ಸ್ಟೋರಿ ಇದೆ. ಎಲ್ಲರೂ ಬಂದು ನಮ್ಮ ಸಿನಿಮಾನ ನೋಡಿ ಹರಿಸಿ ಆಶೀರ್ವದಿಸಿ.